ನನ್ನ ಮುದ್ದಿನ ಗಿಳಿ ಕಾಣೆಯಾಗಿದೆ ನೀವು ಕಂಡಿರ ನೀವು ಕಂಡಿರ ಎಂದು ಬೀದಿ ಬೀದಿ ಕೆರೆ ಕುಂಟೆ ಗಿಡ ಗಂಟೆಗಳನ್ನು ಹುಡುಕುತ್ತಿದ್ದ ಆ ದಂಪತಿಯ ಪ್ರಯತ್ನ ಫಲಿಸಿದೆ ತುಮಕೂರು ನಗರದ ಜಯನಗರ ನಿವಾಸಿ ಅರ್ಜುನ್ ರಂಜಿತಾ ದಂಪತಿಯು ತಮ್ಮ ರುಸ್ತುಮ ಎಂಬ ಹೆಸರಿನ ಗಿಳಿಯನ್ನು ಜುಲೈ 16 ರಂದು ಕಳೆದುಕೊಂಡು ಹುಡುಕುತ್ತಿದ್ದರು ಈಗ ಆ ಗಿಳಿ ಪತ್ತೆಯಾಗಿದೆ ಕಳೆದ ಶನಿವಾರ ಗಿಳಿ ಕಾಣೆಯಾಗಿದ್ದರೆ ಮಾರನೇ ದಿನ ಭಾನುವಾರ ಬಸವಾಪಟ್ಟಣ ಮರದ ಮೇಲೆ ಈ ಗಿಳಿ ಕಂಡಿತ್ತು ಅದನ್ನು ಶ್ರೀನಿವಾಸ್ ಮತ್ತು ರಾಮಕೃಷ್ಣ ಹಿಡಿದು ತಂದು ತಮ್ಮ ಮನೆಯಲ್ಲಿ ಇರಿಸಿಕೊಂಡಿದ್ದರು ಬಂಡೆಪಾಳ್ಯದ ನಿವಾಸಿಗಳಾದ ಶ್ರೀನಿವಾಸ್ ಮತ್ತು ರಾಮಕೃಷ್ಣ ಗಿಳಿಯನ್ನು ರಕ್ಷಣೆ ಮಾಡಿ ಮನೆಯಲ್ಲಿ ಜೋಪಾನ ಮಾಡಿದರು ಇಂದು ಕಾಣೆಯಾಗಿದ್ದ ಗಿಳಿಯ ಕರಪತ್ರ ನೋಡಿ ಮಾಲೀಕರಿಗೆ ಕಾಲ್ ಮಾಡಿ ಗಿಳಿಯನ್ನು ವಾಪಸ್ ತಲುಪಿಸಿದ್ದಾರೆ ಅವರು ಆಕ್ಚುಲಿ ಕ್ಯಾಕ್ ಸಂಗ್ರಹದಿಂದ ಮುಂದೆ ಬಂಡೆಪಾಳ್ಯದವರು ಅವರು ಕಾಲ್ ಮಾಡಿ ಈ ತರ ನಿಮ್ಮದು ಇದೆ ಗಿಣಿ ಬಟ್ ನಮಗೆ ಡೈಲಿ ಒಬ್ಬರು ಕಾಲ್ ಮಾಡ್ತಿದ್ರಲ್ಲ ನಮಗೆ ಹೋಪ್ಸ್ ಅಷ್ಟು ನೋಡೋಣ ಎಲ್ಲ ಕಡೆ ಅಟೆಂಡ್ ಮಾಡೋಣ ಅಂತ ಮಾಡಿದ್ವಿ ಬಟ್ ಅಲ್ಲೋಗಿ ನೋಡ್ತೀವಿ ಅದು ನಮ್ಮದೇ ಗಿಣಿಯಾಗಿತ್ತು ತುಂಬಾ ಖುಷಿ ಆಯಿತು ಸರ್ ಅವರು ಹೇಳಿದ್ಮೇಲೆ ಬಟ್ ಅವರಿಗೆ ಸಂಡೇನೇ ಸಿಕ್ಕಿತ್ತಂತೆ ಬಟ್ ಅವರಿಗೆ ಯಾವುದೋ ಮಾಹಿತಿ ಇರಲಿಲ್ಲ ನೆನ್ನೆ ಏನು ಪಾಂಪ್ಲೆಟ್ಸ್ ಎಲ್ಲ ನೋಡಿ ಸಂಜೆ ಹೊತ್ತು ನಮಗೆ ಕಾಲ್ ಮಾಡಿದಾಗ ಸಿಕ್ತು ಸರ್ ಗಿಳಿ ಹುಡುಕಿ ಕೊಟ್ಟವರಿಗೆ 50,000 ಬಹುಮಾನ ಘೋಷಣೆ ಮಾಡಿದ್ರು ಆಟೋದಲ್ಲಿ ಅನೌನ್ಸ್ ಕೂಡ ಮಾಡಿದ್ರು ಪತ್ರಿಕೆ ಪಾಂಪ್ಲೆಟ್ ಫೇಸ್‌ಬುಕ್ ಜಾಹೀರಾತು ಬ್ಯಾನರ್ ಕಟ್ಟಿ ಪ್ರಚಾರ ಮಾಡಿದ್ರು ಗಿಳಿ ಸಿಕ್ಕಿರಲಿಲ್ಲ ಹಾಗಾಗಿ ನೋವಿನಿಂದ ಜ್ಯೋತಿಷರ ಮೊರೆ ಹೋದ್ರು ಜ್ಯೋತಿಷಿಗಳು ಬಹುಮಾನದ ಮೊತ್ತವನ್ನ 50 ರಿಂದ 85,000 ಕ್ಕೆ ಏರಿಸಿದರೆ 5 ರಿಂದ 6 ಗಂಟೆಯಲ್ಲಿ ನಿಮ್ಮ ಗಿಳಿ ಸಿಗುತ್ತದೆ ಎಂದು ಭವಿಷ್ಯ ಹೇಳಿದ್ರು ಅದರಂತೆ ಅರ್ಜುನ್ ದಂಪತಿ 85,000 ಕ್ಕೆ ಏರಿಸಿ ಅನೌನ್ಸ್ ಮಾಡಿದ್ರು ಹೀಗೆ ಅನೌನ್ಸ್ ಮಾಡಿದ ಕೆಲವೇ ಗಂಟೆಯಲ್ಲಿ ಗಿಳಿ ಪತ್ತೆಯಾಗಿ ಪವಾಡ ಸೃಷ್ಟಿಸಿದೆ ಕಳೆದೋಗ್ಬಿಟ್ಟಿದ್ದ 16th ಗೆ ಸಿಕ್ಕಿದ ತುಂಬಾ ಖುಷಿಯಾಗಿದ್ದೀವಿ ತುಂಬಾ ಮೀಡಿಯಾದವ್ರ ಸಪೋರ್ಟ್ ಆಗಲಿ ಪ್ರತಿಯೊಂದು ಎಲ್ಲರೂ ಪ್ರೇ ಮಾಡಿದ್ದಾರೆ ಅದಕ್ಕೋಸ್ಕರ ತುಮಕೂರು ಜನ ಎಲ್ಲ ತುಂಬಾ ಥ್ಯಾಂಕ್ಸ್ ತುಂಬ ಅಂದರೆ ತುಂಬ ಖುಷಿ ಆಗ್ತೀವಿ ಅಲ್ಲಿ ಅಷ್ಟು ಅದು ಇಲ್ಲದಲ್ಲೇ ನಮಗೆ ಆಗ್ತಾನೇ ಇರಲಿಲ್ಲ ಮನೆ ಒಳಗೆ ಕಾಲಿಟ್ಟರೆ ತುಂಬ ನೊಂದ್ಕೊಂತ ಎಲ್ಲ ತುಂಬ ಮಿಸ್ ಮಾಡ್ತಾ ಇದ್ವಿ ಈಗ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಶ್ರೀನಿವಾಸ್ ಅನ್ನೋರಿಗೂ ತುಂಬಾ ಥ್ಯಾಂಕ್ಸ್ ನಿನ್ನೆ ಸಿಕ್ಕಿದ ಅವನು ತುಂಬ ಚೆನ್ನಾಗಿದ್ದ ನಮ್ಮ ಜೊತೆ ನಾವು ಅಡುಗೆ ಮಾಡಬೇಕಾದ್ರೆ ನಮ್ಮ ಜೊತೆ ಬರ್ತಿದ್ದ ಮತ್ತು ಆಟ ಆಡ್ತಿದ್ದ ತಲೆ ಮೇಲೆಲ್ಲ ಬರ್ತಿದ್ದ ತುಂಬ ಚೆನ್ನಾಗಿತ್ತು ಸರ್ ತುಂಬ ಖುಷಿಯಾಯಿತು ನಿನ್ನೆ ಸಿಕ್ಕಿದ ತುಂಬ ಖುಷಿಯಾಯಿತು ತಮ್ಮ ಮನೆ ಮಗನನ್ನೇ ಕಳೆದುಕೊಂಡಷ್ಟು ದುಃಖದಲ್ಲಿದ್ದ ಅರ್ಜುನ್ ದಂಪತಿಯ ಮುಖದಲ್ಲಿ ಈಗ ಸಂತಸ ಮೂಡಿದೆ ಗಿಳಿಗೆ ದೃಷ್ಟಿ ತೆಗೆದು ಪುನಃ ಮನೆ ತುಂಬಿಸಿಕೊಂಡಿದ್ದಾರೆ ಪ್ರೀತಿಯ ಗಿಳಿ ಹುಡುಕಾಡಲು 1.5 ಲಕ್ಷ ವ್ಯಯಿಸಿದ್ದಾರೆ ಇಷ್ಟು ದಿನದಲ್ಲಿ ಒಂಟಿಯಾಗಿದ್ದ ಹೆಣ್ಣು ಗಿಳಿ ರಿಸ್ತಾ ಈಗ ಮತ್ತೆ ಜಂಟಿಯಾಗಿ ಡುಯೆಟ್ ಹಾಡುತ್ತಿದೆ ಏನೇ ಅಂದ್ರೂ ಇವರ ಪಕ್ಷಿ ಪ್ರೀತಿಗೆ ತುಮಕೂರು ನಗರದ ಜನತೆ ಫಿದಾ ಆಗಿದ್ದಾರೆ ಟಿ ಯೋಗೀಶ್ ಪ್ರಗತಿ ಟಿವಿ ತುಮಕೂರು ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ